ಈ ಪ್ರಕರಣದ ಡೆವಲಪ್ಮೆಂಟ್ಗಳು ಏನೇನಾಗ್ತಿದೆ ಅನ್ನೋದು ನಿಮ್ಗೆ ಗೊತ್ತಿದೆ, ಯಾವ್ಯಾವ ರೀತಿಯಲ್ಲಿ ಯಾವ್ಯಾವ ಮಾರ್ಗದಲ್ಲಿ ಪ್ರಕರಣ ಸಾಗ್ತಾ ಇದೆ, ಇನ್ನೊಂದು ಕಡೆಯಲ್ಲಿ ರಾಜಕೀಯವಾಗಿ ಈ ಪ್ರಕರಣ ಯಾವ ಹಾದಿ ಹಿಡಿದಿದೆ ಅನ್ನೋದು ಕೂಡ ನಿಮ್ಗೆ ಗೊತ್ತಿದೆ. ಒಂದು ಕಡೆ ಆ ಮಹಿಳೆಯರನ್ನು ನೊಂದ ತಾಯಂದ್ರನ್ನ ನಾವು ಸಂತ್ರಸ್ತರು ಅಂತ ಗುರುತಿಸ್ಕೋಬಹುದು, ಆದರೆ ಇದು ಕೇವಲ ಲೈಂಗಿಕ ದೌರ್ಜನ್ಯದ ಪ್ರಕರಣಗಳಲ್ಲಿ ಮಾತ್ರ ನಾವು ಮಾತನಾಡ್ತಾ ಇದ್ವಿ. ಆದರೆ ಮೊನ್ನೆ ನಾವು ಈ ಪೆನ್ಡ್ರೈವ್ ಸಂತ್ರಸ್ತರು ಯಾರು ಅನ್ನುವಂಥ ಕಾರ್ಯಕ್ರಮ ಮಾಡಿದಾಗ ಹಳೆ ನರಸಪುರದಿಂದಲೇ ಅತ್ಯಧಿಕ ಕರೆಗಳು ಬಂದವು, ಬೇರೆ ಬೇರೆ ಕಡೆಯಿಂದ ಕರೆಗಳು ಬಂದವು. ಕರೆಗಳನ್ನು ಸ್ವೀಕಾರ ಮಾಡಿದಾಗ ಕೇವಲ ಲೈಂಗಿಕ ದೌರ್ಜನ್ಯ ಮಾತ್ರ ಅಲ್ಲ, ದೌರ್ಜನ್ಯವು ಕೂಡ ಹೊಳೆ ನರಸೀಪುರದಲ್ಲಿ ಆಗ್ತಾ ಇದೆ. ಕೇವಲ ಆ ನೂರಾರು ಹೆಣ್ಮಕ್ಳು ಮಾತ್ರ ಅಲ್ಲ, ಇಡೀ ಹೊಳೆ ನರಸೀಪುರ ಜನರು, ಅಲ್ಲಿನ ಸಾರ್ವಜನಿಕರೇ ಸಂತ್ರಸ್ತರಾಗಿ ನಮಗೆ ಕಾಣ್ತಿದ್ದಾರೆ. ಹೌದಾ ಅಲ್ವಾ? ಯಾಕಂದರೆ ಈ ಪ್ರಕರಣದಲ್ಲಿ ಕುಮಾರಸ್ವಾಮಿ ಅವರ ಕುಟುಂಬನ ಸಂತ್ರಸ್ತರು, ರೇವಣ್ಣ ಅವರು ಸಂತ್ರಸ್ತರ, ಪ್ರಜ್ವಲ್ ಸಂತ್ರಸ್ತರ ಅಥವಾ ನಿಜವಾದ ಸಂತ್ರಸ್ತರ ಯಾರು ಅನ್ನುವಂಥ ಕನ್ಫ್ಯೂಷನ್ ನಡುವೆ ಕರ್ನಾಟಕ ಈ ಕೇಸನ್ನು ನೋಡ್ತಾ ಇದೆ. ನೀವು ಕರೆ ಮಾಡಿ ಮಾತನಾಡೋದಕ್ಕೆ ಮತ್ತೊಂದು ಅವಕಾಶ. ಪ್ರತಿದಿನ ಮಧ್ಯಾಹ್ನ 3 ಗಂಟೆಗೆ ನಾವು, ರಾಕೇಶ್ ಶೆಟ್ಟಿ ಸರ್ ನಿಮ್ಮ ಮುಂದೆ ಬರ್ತಾರೆ, ಅವ್ರ ಜೊತೆಗೆ ಮಾತನಾಡೋದಕ್ಕೆ ಈ ಪ್ರಕರಣದಲ್ಲಿರುವಂಥ ಅನುಮಾನ, ಈ ಪ್ರಕರಣದಲ್ಲಿರುವಂಥ ನಿಮ್ಮ ಯೋಚನೆ, ಈ ಪ್ರಕರಣ ಸಾಗ್ತಾ ಇರುವಂಥ ರೀತಿ, ಜೊತೆಗೆ ಆ ಕುಟುಂಬ ಮಾಡಿರುವ ದೌರ್ಜನ್ಯ, ಇವೆಲ್ಲದರ ಬಗ್ಗೆ ನೀವು ನಮಗೆ ಕರೆ ಮಾಡಬಹುದು, ಮಾತನಾಡಬಹುದು. ಆ ವಿಶೇಷ ಕಾರ್ಯಕ್ರಮ ಇವತ್ತು ಹೇಳಿ, ಪೆನ್ ಡ್ರೈವ್ ಸಂತ್ರಸ್ತರು ಯಾರು ಅಂತ ಕರೆ ಮಾಡಿ ಮಾತನಾಡಿ. ಪ್ರಕರಣದಲ್ಲಿ ವೆರಿ ಕ್ಲಿಯರ್ಲಿ ನಾವು ನಿಂತಿದ್ದೀವಿ ಆ ಸಂತ್ರಸ್ತ ಮಹಿಳೆಯರ ಪರವಾಗಿ, ಎಲ್ಲ ಸಂತ್ರಸ್ತರ ಪರವಾಗಿ ನಾವು ನಿಂತಿದ್ದೀವಿ. ಆದರೆ ಸಂತ್ರಸ್ತರಿಗೆ ನ್ಯಾಯ ಎಲ್ಲಿದೆ, ಅಥವಾ ಸಂತ್ರಸ್ತರಿಗೆ ಸಿಗಬಹುದಾದಂಥ ನ್ಯಾಯ ಏನು? ಪವರ್ ಟಿವಿಯಲ್ಲಿ ನೋವು ತೋಡ್ಕೊಂಡಿದ್ದಾರೆ ಸಂತ್ರಸ್ತೆಯರು ಆರಂಭದಿಂದಲೂ ಕೂಡ, ಈ ಪ್ರಕರಣ ಆರಂಭದಿಂದಲೂ ಸಂತ್ರಸ್ತೆಯರು ನೋವು ತೋಡ್ಕೊಂಡಿದ್ದಾರೆ. ಕರೆ ಮಾಡಿ ಕೂಡ ಹಲವರು ಪ್ರಜ್ವಲ್ ರೇವಣ್ಣ ಮಾಡಿರುವ ಅಥವಾ ಅವರ ಕುಟುಂಬ ನಡ್ಕೊಂಡಿರುವ ರೀತಿಗೆ ಕಿಡಿಕಾರಿದ್ದಾರೆ. ಭಾನುವಾರ ಬೆಳಿಗ್ಗೆ ಕರೆ ಮಾಡಿದ್ದ ಹಲವರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಇಡೀ ಭಾನುವಾರ ನಾವು ಸ್ವೀಕಾರ ಮಾಡಿದಂಥ ಕರೆನಲ್ಲಿ ಒಬ್ಬರೇ ಒಬ್ಬರು, ಇಲ್ಲ ನೀವು ಮಾಡ್ತಿರೋ ತಪ್ಪು, ಅಥವಾ ಆ ಕುಟುಂಬ ಸರಿ ಇದೆ, ಹಳೆ ನರಸಪುರದಲ್ಲೆಲ್ಲ ಚೆನ್ನಾಗಿದೆ ಅಂತ ಹೇಳಿರೋರು ಯಾರೂ ಇಲ್ಲ. ಜನರ ಒತ್ತಾಯದ ಮೇರೆಗೆ ಮತ್ತೆ ನಿಮ್ಮ ಪವರ್ ಟಿವಿಯ ಈ ವಿಶೇಷ ಅಭಿಯಾನ ಮುಂದುವರಿತಾ ಇದೆ. ಈಗಾಗಲೇ ಈ ಪ್ರಕರಣವನ್ನು ಹೋರಾಟ ಅಂತ ನಾವು ಕರೆದಿದ್ದೀವಿ. ಈ ಪ್ರಕರಣದಲ್ಲಿ ಸಂತ್ರಸ್ತರಿಗೆ ನ್ಯಾಯ ಕೊಡಿಸೋದ್ರಲ್ಲಿ ಯಾರಾದರೂ ಮುಂದಿದ್ದಾರೆ ಅಂತಂದರೆ ಅದು ನಮ್ಮ ಪವರ್ ಟಿವಿ ಅನ್ನೋದನ್ನು ಬಹಳ ಸ್ಪಷ್ಟವಾಗಿ ನೋಡಬಹುದು. ಇವತ್ತು ಮತ್ತೊಂದು ಒತ್ತಾಯದ ನಡುವೆ ಈ ದಿನ ಪ್ರತಿದಿನ ಮಧ್ಯಾಹ್ನ 3 ಗಂಟೆಗೆ ನಿಮ್ಮ ಜೊತೆಗೆ ಮಾತನಾಡಬೇಕು, ಈ ಕೇಸ್ನ ಇನ್ನಷ್ಟು ಡೀಟೇಲ್ಸ್ಗಳನ್ನು ತಿಳಿದುಕೊಳ್ಬೇಕು. ಕೇವಲ ಈ ಕೇಸ್ ಮಾತ್ರ ಅಲ್ಲ, ರಿಪಬ್ಲಿಕ್ ಆಫ್ ಹಾಸನ, ರಿಪಬ್ಲಿಕ್ ಆಫ್ ಹೊಳೆ ನರಸೀಪುರ ಹೇಗಿತ್ತು, ಹೇಗಿದೆ, ಇದನ್ನೆಲ್ಲ ಕರ್ನಾಟಕದ ಮುಂದೆ ಇಡಬೇಕು ಅನ್ನೋದೇ ನಮ್ಮ ಪ್ರಯತ್ನ. ಇಷ್ಟೆಲ್ಲ ನಡೀತಾ ಇದೆ, ಆದರೆ ಪ್ರಜ್ವಲ್ ರೇವಣ್ಣ ಮಾತ್ರ ಎಲ್ಲಿದ್ದಾನೆ ಅಂತ ಗೊತ್ತಿಲ್ಲ. ಈ ಪೆನ್ ಡ್ರೈವ್ನ ಸೃಷ್ಟಿಕರ್ತ ಪ್ರಜ್ವಲ್ ರೇವಣ್ಣ ವಿದೇಶದಲ್ಲಿ ತಲೆಮರೆಸ್ಕೊಂಡು ಓಡಾಡ್ತಾ ಇದ್ರೆ, ಅವರ ಸಂಬಂಧಿಕರು, ಮನೆಯವರು ಅವರದ್ದೇ ಆದಂಥ ಚಾಳಿಗಳನ್ನು ಮುಂದುವರಿಸ್ತಾ ಇದ್ದಾರೆ. ಆ ನಡುವೆ ನಿಮಗೇನನಿಸುತ್ತೆ? ಕರೆ ಮಾಡಿ ಮಾತನಾಡಿ, ನಿಮ್ಮ ಅಭಿಪ್ರಾಯವನ್ನು ಹಂಚಿಕೊಳ್ಳಿ. ವಿದೇಶಕ್ಕೆ ಪರಾರಿಯಾಗಿರುವ ಪೆನ್ ಡ್ರೈವ್ ಸೃಷ್ಟಿಕರ್ತ ವಾಪಸ್ ಬರ್ತಾ ಇಲ್ಲ, ನಿಜವಾದ ಸಂತ್ರಸ್ತರ ಬಗ್ಗೆ ನೀವು ನಮ್ಮ ಜೊತೆ ಮಾತನಾಡಿ. ಫೈರ್ ಬ್ರ್ಯಾಂಡ್ ರಾಕೇಶ್ ಶೆಟ್ಟಿ ಅವರ ಜೊತೆಗೆ ನಿಮ್ಮ ಅನಿಸಿಕೆಗಳನ್ನು ಹಂಚಿಕೊಳ್ಳಿ. ಇವತ್ತಿನ ಈ ಕಾರ್ಯಕ್ರಮದ ಮುಖಾಂತರ ಮತ್ತೊಂದು ಅವಕಾಶ ಕರ್ನಾಟಕಕ್ಕೆ, ಮತ್ತೊಂದು ಅವಕಾಶ ವಿಶೇಷವಾಗಿ ಹೊಳೆ ನರಸೀಪುರಕ್ಕೆ. ನಿಮಗಾಗಿರುವ ದೌರ್ಜನ್ಯ, ನಿಮಗಾಗಿರುವ ಅನ್ಯಾಯ, ನಿಮಗಾಗಿರುವ ನೋವು, ಈ ಪ್ರಕರಣ ಸಾಗ್ತಿರುವ ದಾರಿ, ಈ ಪ್ರಕರಣದ ಮೇಲೆ ನಿಮಗಿರುವಂಥ ಒಲವು ಅಥವಾ ಈ ಪ್ರಕರಣವನ್ನು ನೀವು ನೋಡೋ ರೀತಿ, ಇವೆಲ್ಲದರ ಬಗ್ಗೆ ನೀವು ಮಾತನಾಡಬಹುದು. ನಿಜವಾದ ಸಂತ್ರಸ್ತರು ಯಾರು ಅಂತ ಗೋಚರಿಸ್ತಾ ಇದೆ, ಯಾರು ಸಂತ್ರಸ್ತರು ಈ ಪ್ರಕರಣದಲ್ಲಿ ಅಂತ ನಿಮಗನ್ನಿಸ್ತಾ ಇದೆ, ಅದನ್ನು ನಮ್ಮ ಜೊತೆಗೆ ಹಂಚಿಕೊಳ್ಳಿ. ಫೈರ್ ಬ್ರ್ಯಾಂಡ್ ರಾಕೇಶ್ ಶೆಟ್ಟಿ ಅವ್ರ ಜೊತೆಗೆ ಹಂಚಿಕೊಳ್ಳಿ. ನೀವು ಕರೆ ಮಾಡೋದಕ್ಕೆ ಅವಕಾಶ ಇದೆ, ಕರೆ ಮಾಡುವ ನಂಬರ್ ಕೆಲವೇ ಕ್ಷಣದಲ್ಲಿ ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಕಾಣುತ್ತೆ. ಆದರೆ ಇವೆಲ್ಲದರ ಜೊತೆಗೆ ಕಳೆದ 2 ದಿನಗಳ ಡೆವಲಪ್ಮೆಂಟ್ ಮತ್ತು ಬದಲಾವಣೆಗಳ ಬಗ್ಗೆ ಮಾತನಾಡಲೇಬೇಕು. ಕುಮಾರಸ್ವಾಮಿ, ಏನು ಡೆವಲಪ್ಮೆಂಟು, ಏನು ಬದಲಾವಣೆ? ಕೊನೆಗೂ ನಮ್ಮೆಲ್ಲರ ಕರೆಗೆ ಒಗ್ಗಟ್ಟಿದ್ದಾರೆ, ನಮ್ಮೆಲ್ಲರ ಕರೆಯ ರೀತಿಯಲ್ಲೇ ಕುಮಾರಸ್ವಾಮಿ ಸಹಾನುಭೂತಿ ತೋರಿಸೋದಕ್ಕೆ ಹೊರಟಿದ್ದಾರೆ. ಕುಮಾರಸ್ವಾಮಿ ಕೊನೆಗೂ ಪವರ್ ಟಿವಿಯ ಈ ಕಳಕಳಿಗೆ ಎಚ್ಚೆತ್ತುಕೊಂಡಿದ್ದಾರೆ. ಸತತ ಪ್ರಶ್ನೆ ಮಾಡಿದ್ವಿ, ಈಗ ಸಂತ್ರಸ್ತರ ಪರ ದಳಪತಿಗಳು ಮಾತನಾಡ್ತಿದ್ದಾರೆ. ಸಂತ್ರಸ್ತೆಯರು ಯಾರೇ ಇದ್ರೂ ಮುಂದೆ ಬನ್ನಿ, ಬಂದು ಮಾತನಾಡಿ, ಸಂತ್ರಸ್ತೆಯರು ಧೈರ್ಯವಾಗಿ ಬಂದು ಮಾತನಾಡಿ ಅಂತ ಕುಮಾರಣ್ಣ ಕರೆ ಕೊಟ್ಟಿದ್ದಾರೆ. ಇದೇ ಸಂದರ್ಭದಲ್ಲಿ ಪ್ರಜ್ವಲ್ ವಾಪಸಾತಿಗೂ ಕೂಡ ಕುಮಾರಸ್ವಾಮಿ ಬಹಿರಂಗವಾಗಿ ಕರೆ ಕೊಟ್ಟಿದ್ದಾರೆ, ವಾಪಸ್ ಬಂದು SIT ತನಿಖೆಯನ್ನು ಎದುರಿಸು ಅಂತ ಕುಮಾರಸ್ವಾಮಿ ಪ್ರಜ್ವಲ್ ರೇವಣ್ಣ ಅವರನ್ನು ಕರೆದಿದ್ದಾರೆ. ಪವರ್ ಟಿವಿಯ ನಿರಂತರ ವರದಿ HD ಕುಮಾರಸ್ವಾಮಿ ಅವರನ್ನೂ ಕೂಡ ನೀರಾಗಿಸಿದೆ, ಕರಗಿಸಿದೆ ಅನ್ನೋದು ಸ್ಪಷ್ಟ. ಯಾಕಂದರೆ ಕುಮಾರಸ್ವಾಮಿ ಅವರ
ನಿಲುವು, ಕುಮಾರಸ್ವಾಮಿಯವರ ಮಾತು, ಈವರೆಗಿನ ಅವರ ಸ್ಟೇಟ್ಮೆಂಟ್ಗಳೆಲ್ಲನ್ನೂ ಕೂಡ ನೀವು ಗಮನಿಸಿದ್ದೀರಿ. ಆದರೆ ಬದಲಾದಂಥ ಕುಮಾರಸ್ವಾಮಿ ಅವರ ಸ್ಟೇಟ್ಮೆಂಟ್ ಹೇಗಿದೆ ಕೇಳಿಸ್ಕೊಳ್ಳಿ. ಸಂತ್ರಸ್ತ ಮಹಿಳೆಯರಿಗೆ ದಯವಿಟ್ಟು ನಿಮ್ಮ ಕುಟುಂಬಕ್ಕೂ ಮನವಿ ಮಾಡಿ, ನಮ್ಮ ಫೋಟೋ ಅಲ್ವೋ ಇದು, ಯಾರ್ಯಾರು ಮಾಡ್ಕೊಂಡೇನೋ ಮಾಡಿದ್ದಾರೆ. ಈ ಒಂದು ಮಾನಸಿಕವಾಗಿ ನಿಮ್ಮ ಮೇಲೆ ಒತ್ತಡಗಳೇನಿದೆ ಕೈ ಜೋಡಿಸಿ ಮನವಿ ಮಾಡ್ತೇನೆ, ಕೂಗಬೇಡಿ ಮಾನಸಿಕವಾಗಿ. ಇಲ್ಲ, ನಾನು ಇವತ್ತು ದೇವೇಗೌಡರಾಗಲಿ, ನಾನು ಒಂದು ಮಾತು ಹೇಳ್ತೇನೆ, ಏನಾದರೂ ನಮ್ಮ ಕುಟುಂಬದಿಂದ ತಪ್ಪಾಗಿದ್ದರೆ, ನಮ್ಮ ಕುಟುಂಬದಿಂದ ತಪ್ಪಾಗಿದ್ದರೆ, ಇಲ್ಲ ಪ್ರಜ್ವಲ್ಲಿಂದಲೇ ತಪ್ಪಾಗಿದ್ದರೆ, ಇನ್ನೂ ನನಗೆ ಗೊತ್ತಿಲ್ಲ ತಪ್ಪಾಗಿದೆಯೋ ತಪ್ಪಾಗಿರೋ, ಸಾರ್ವಜನಿಕವಾಗಿ ನಾನು ಮನವಿ ಮಾಡ್ತೇನೆ ಆ ಕುಟುಂಬಗಳಿಗೆ, ದಯವಿಟ್ಟು ಯಾವುದೇ ಕಾರಣಕ್ಕೂ ಹಂಚಬೇಡಿ. ನಾವಂತ ಮನುಷ್ಯತ್ವ ಇಲ್ಲದೆ ಇರತಕ್ಕಂಥ ಜನ ಅಲ್ಲ. ಅದರಿಂದ ನಾನು ಆ ಸಂತ್ರಸ್ತ ಮಹಿಳೆಯರಿಗೆ ದಯವಿಟ್ಟು ನಿಮ್ಮ ಕುಟುಂಬಕ್ಕೂ ಮನವಿ ಮಾಡಿ, ನಮ್ಮ ಫೋಟೋ ಅಲ್ವೋ ಇದು, ಯಾರ್ಯಾರು ಮಾಡ್ಕೊಂಡೇನೋ ಮಾಡಿದ್ದಾರೆ. ಈ ಒಂದು ಮಾನಸಿಕವಾಗಿ ನಿಮ್ಮ ಮೇಲೆ ಒತ್ತಡಗಳೇನಿದೆ ಕೈ ಜೋಡಿಸಿ ಮನವಿ ಮಾಡ್ತೇನೆ, ಕೂಗಬೇಡಿ ಮಾನಸಿಕವಾಗಿ. ನಾನು ಮಾಡಿದ್ದೆ ನಿನ್ನೆ ದಿನ ಕ್ಲಿಯರ್ ಆಗಿ ಹೇಳಿದ್ದೇನೆ. ಎಲ್ಲಿದ್ರು ಬಂದು ಇವತ್ತು SIT ನಲ್ಲಿ ಯಾವ ರೀತಿ ತನಿಖೆ ಮಾಡ್ತಾರೋ ಆ ತನಿಖೆಗೆ ಸಹಕಾರ ಕೊಡಪ್ಪ ಅಂತ ಹೇಳಿದ್ದೇನೆ, ಈಗಲೂ ಹೇಳ್ತೇನೆ. ಹೌದು, ನನಗೆ ಇನ್ನೂ ಕಾಂಟ್ಯಾಕ್ಟ್ನಲ್ಲಿ ಇಲ್ಲ. ನಾನು ಅದಕ್ಕೆ ಸಾರ್ವಜನಿಕವಾಗಿ ನಿನ್ನೆ ಮಾಧ್ಯಮದ ಮುಖಾಂತರ ಮನವಿ ಮಾಡಿದ್ದೇನೆ. ನಾನು ಒಂದು ನಿರೀಕ್ಷೆ ಇಟ್ಕೊಂಡಿದ್ದೇನೆ, ಯಾಕೆಂದರೆ ನಮ್ಮ ಕಾರ್ಯಕರ್ತರಿಗೆ ಗೌರವ ತರತಕ್ಕಂಥದಕ್ಕೆ ದೇವೇಗೌಡರ ಬಗ್ಗೆ ಒಂದು ಅವ್ರ ಮನಸ್ಸಿನ ನೋವೇನಿದೆ ಅದನ್ನು ಸರಿಪಡಿಸ್ತಕ್ಕಂಥದಕ್ಕೆ ಗೌರವಯುತವಾಗಿ ತೀರ್ಮಾನ ತೆಗೆದುಕೊತೇನೆ ಅಂತಕ್ಕಂಥ ಒಂದು ವಿಶ್ವಾಸದಲ್ಲಿ ನಿನ್ನೆ ಕರೆ ಕೊಟ್ಟಿದ್ದೇನೆ. ನೋಡೋಣ ಇವತ್ತು. ನಾಳೆ ನಾನು ಮಾಡಿದ್ದೆ ನಿನ್ನೆ ದಿನ ಕ್ಲಿಯರ್ ಆಗಿ ಹೇಳಿದ್ದೇನೆ. ಎಲ್ಲಿದ್ದರು ಬಂದು ಇವತ್ತು SIT ನಲ್ಲಿ ಯಾವ ರೀತಿ ತನಿಖೆ ಮಾಡ್ತಾರೋ ಆ ತನಿಖೆಗೆ ಸಹಕಾರ ಕೊಡಪ್ಪ ಅಂತ ಹೇಳಿದ್ದೇನೆ, ಈಗಲೂ. ನಾವು ಮೊನ್ನೆ ಭಾನುವಾರವೂ ಕೂಡ ಇದೇ ಕಾರ್ಯಕ್ರಮವನ್ನು ಇಟ್ಟಿದ್ವಿ. ಬೆಳಿಗ್ಗೆ 10 ಗಂಟೆಗೆ ಆರಂಭ ಮಾಡಿ ಮಧ್ಯಾಹ್ನ 1 ಗಂಟೆವರೆಗೆ ಸತತವಾಗಿ 3 ಗಂಟೆಗಳ ಕಾಲ ನಾವು ಕರೆಗಳನ್ನು ಸ್ವೀಕಾರ ಮಾಡಿದ್ವಿ. ಆದರೆ ನಾವು ಕರೆಗಳನ್ನು ಸ್ವೀಕಾರ ಮಾಡೋದಕ್ಕಾಗಿದ್ದು ಬೊಗಸಿಯಷ್ಟು ಮಾತ್ರ, ಬಂದಿರೋದು ಸಾಗರದಷ್ಟು. ಇಷ್ಟು ಜನ ಸಂತ್ರಸ್ತಿದ್ದಾರೆ, ಇಷ್ಟು ಜನ ನೋವುಂಡವರಿದ್ದಾರೆ, ಇಷ್ಟು ಜನ ಮಾತಾಡೋದಕ್ಕೆ ಬಯಸ್ತಾ ಇದ್ದಾರೆ, ಅವರೆಲ್ಲರನ್ನು ಮಾತನಾಡಿಸದೇ ಇದ್ರೆ ತಪ್ಪಾಗತ್ತೆ ಅಂಥೇಳಿ ಪ್ರತಿದಿನ ಮಧ್ಯಾಹ್ನ 3 ಗಂಟೆಗೆ ನಿಮ್ಮನ್ನು ಮಾತನಾಡಿಸುವ ಒಂದು ನಿರ್ಧಾರವನ್ನು, ಮತ್ತೊಂದು ದೊಡ್ಡ ಅಭಿಯಾನವನ್ನು ಕೈಗೊಂಡಿದ್ದೀವಿ. ಆ ಅಭಿಯಾನದ ಶುಭಾರಂಭ ಈ ಕ್ಷಣ ಆಗ್ತಾ ಇದೆ. ಇವತ್ತಿನಿಂದ ಪ್ರತಿದಿನ ಮಧ್ಯಾಹ್ನ 3 ಗಂಟೆಗೆ ನೀವು ನಮ್ಮ ಜೊತೆ ಕರೆ ಮಾಡಿ ಮಾತನಾಡೋದಕ್ಕೆ ಅವಕಾಶವನ್ನು ನಿಮ್ಮ ಪವರ್ ಟಿವಿ ಒದಗಿಸ್ತಾ ಇದೆ. ಈ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಇರ್ತಾರೆ ರಾಕೇಶ್ ಶೆಟ್ಟಿ ಸರ್, ಅವರನ್ನ ಮೊದಲಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ಕೋತೀನಿ ಸರ್. ವೆಲ್ಕಮ್ ಟು ದ ಶೋ ಸರ್. ನಾನು ಆರಂಭಿಕವಾಗಿ ಹೇಳ್ತಾ ಇದ್ದೆ ಸರ್, ಮೊನ್ನೆ ಮಾಡಿದಂಥ 3 ಗಂಟೆಗಳ ಕಾರ್ಯಕ್ರಮ, 3 ಗಂಟೆಗಳ ಕಾರ್ಯಕ್ರಮ ಹೆಚ್ಚು ಕಮ್ಮಿ 180 ನಿಮಿಷ ಆದಾದರೂ ನಮಗೆ ಕಾಲ್ಗಳನ್ನು ಸ್ವೀಕಾರ ಮಾಡೋದಕ್ಕಾಗಿದ್ದು ಭಾಳ ಬೆರಳೆಣಿಕೆಯಷ್ಟು ಮಾತ್ರ. ಯಾಕಂದರೆ ನಮ್ಮ ಲೈನ್ಸ್ಗಳು ಸಿಕ್ಕಾಪಟ್ಟೆ ಬ್ಯುಸಿ ಇದ್ದರೂ ಕೂಡ ನಾವು ಸಾಧ್ಯಾದಷ್ಟು ಎತ್ತಿದ್ವಿ. ಆದರೆ ಇನ್ನೂ ಸಿಕ್ಕಾಪಟ್ಟೆ ಜನ ಮಾತಾಡೋದಕ್ಕೆ ಬಯಸ್ತಾರೆ ಸರ್. 2,500-3,000 ಜನ ಆ 3 ಗಂಟೆ ಟೈಮ್ ಒಳಗಡೆ ನಮಗೆ ಕಾಲ್ ಮಾಡೋದಕ್ಕೆ ಬಯಸ್ತಾರೆ ಅಂತಂದರೆ ಅವ್ರಿಗೆ ಟೈಮ್ ಕೊಡಬೇಕು ಅಂತ ಅನ್ನಿಸ್ತಿತ್ತು. ಇವತ್ತು ನಾವು ಆರಂಭ ಮಾಡ್ತಾ ಇದ್ದೀವಿ ಈ ದಿನ ಪ್ರತಿದಿನ ಮಧ್ಯಾಹ್ನ 3 ಗಂಟೆಗೆ ಮಾತಾಡುವಂಥದ್ದು ಸರ್, ಈ ಕಾರ್ಯಕ್ರಮದ ಬಗ್ಗೆ. ಇದು ಹೋರಾಟ ಅಂತ ಹೇಳಿದ್ದೀವಿ ಮೊದಲಿನಿಂದನೂ. ಕಾರ್ಯಕ್ರಮಕ್ಕಿಂತಲೂ ಒಂದು ಹೆಜ್ಜೆ ಮುಂದೆ ಹೋಗಿ, ಪ್ರೋಗ್ರಾಮ್ ಸ್ಟೋರಿ ಅಂತ ಹೇಳೋದಕ್ಕಿಂತಲೂ ಒಂದು ಹೆಜ್ಜೆ ಮುಂದೆ ಹೋಗಿ ನಾವು ಇದನ್ನು ಹೋರಾಟ ಅಂತ ಹೇಳಿದ್ವಿ. ಆ ಹೋರಾಟದ ಕೆಲವು ಹೆಜ್ಜೆಗಳಲ್ಲಿ ಇದು ಒಂದು ಕೂಡ. ಕಳೆದ ಭಾನುವಾರ ಮಾಡಿದ 3 ಗಂಟೆಯ ಸತತ ಕಾಲಿನ್ ಪ್ರೋಗ್ರಾಮಲ್ಲಿ ನೀವು ನೋಡ್ಬೋದು, ಈ ಕುಟುಂಬದ ಕಪಿಮುಷ್ಟಿಯಲ್ಲಿ ಹಾಸನ ಜಿಲ್ಲೆ, ಸುತ್ತಮುತ್ತದ ತಾಲೂಕುಗಳು ಯಾವ ರೀತಿಯಾಗಿ ನಲುಗ್ತಾ ಇದ್ದೀವಿ ಅಂತ ಹೇಳೋದಕ್ಕೆ, ಪೀಪಲ್ ಆರ್ ಫೆಡ್ ಅಪ್, ಅಸಹ್ಯ ಬರುವಂತಹ ಕಾಲುಗಳು. ಮಾನ್ಯ ಕುಮಾರಸ್ವಾಮಿ ಅವರು ಹೇಳ್ತಾರೆ, ಎಲ್ಲಿಂದಲೋ ಕಾಲ್ ಬಂದಿದೆ, ಎಷ್ಟು ಕಾಲ್ ಬಂದಿದೆ ಅಂತ ನನಗೆ ಗೊತ್ತು, ಎಲ್ಲಿಂದನೋ ಮಾಡಿದ್ದಾರೆ ಅಂತ ಗೊತ್ತು ಅಂತ. ಕುಮಾರಸ್ವಾಮಿಗೆ ಗೊತ್ತಿಲ್ಲದು ಯಾವುದೂ ಇಲ್ಲ. ಅವರಿಗೆ ಗೊತ್ತಿಲ್ಲದು ಒಂದೇ, ಪ್ರಜ್ವಲ್ ಎಲ್ಲಿದ್ದಾನೆ ಅಂತ ಅವನಿಗೆ ಗೊತ್ತಿಲ್ಲ ಅಷ್ಟೇ. ಪ್ರಜ್ವಲ್ 5 ವರ್ಷದಲ್ಲಿ ಏನು ಮಾಡ್ತಾ ಇದ್ದ ಅವರಿಗೆ ಗೊತ್ತಿಲ್ಲ. ಪ್ರಜ್ವಲ್ ಹೋಗುವಾಗ ಅವರಿಗೆ ಕೇಳಿ ಹೋಗಿಲ್ಲ, ಹೇಳಿ ಹೋಗಿಲ್ಲ, ಅದು ಅವರಿಗೆ ಗೊತ್ತಿಲ್ಲ. ಬರ್ಬೋದು ಮತ್ತು ಇದು ನಡೆದಿದೆಯಾ ಅದನ್ನು ಗೊತ್ತಿಲ್ಲ ಅವರಿಗೆ. ನಡೆದಿರಬಹುದು, ತಪ್ಪಾಗಿರಬಹುದು ಮತ್ತು, ಬಟ್ ಉಳಿದಿದ್ದೆಲ್ಲ ಯಾರ್ಯಾರು ಏನು ಬಿಟ್ಟಿದ್ದಾರೆ, ಪೆನ್ ಡ್ರೈವ್ ಯಾರು ಬಿಟ್ಟಿದ್ದಾರೆ, ಅದು ಎಲ್ಲಿ ಪ್ರಿಂಟ್ ಆಯಿತು, ಕಂಪ್ಲೇಂಟ್ ಎಲ್ಲಿ ಪ್ರಿಂಟ್ ಆಯಿತು, ಬರೆದವರು ಯಾರು, ಓದಿದವರು ಯಾರು, ಕಾಲ್ ಮಾಡಿದವರು ಯಾರು, ಈ ಕುಮಾರಸ್ವಾಮಿಗೆ ಎಲ್ಲ ಗೊತ್ತಿದೆ. ಅದರಲ್ಲಿ ಅವ್ರಿಗೇನು ಡೌಟ್ ಇರಲ್ಲ, 100% ಶೀ ನೋಸ್ ಎವ್ರಿಥಿಂಗ್. ನನಗೆ ಈಗೀಗ ಅವರನ್ನು ನೋಡುವಾಗ ಒಂದು ಸ್ವಲ್ಪ ಕನಿಕರ ಬರಲಿಕ್ಕೆ ಶುರು ಆಗಿದೆ.
ಐ ಸ್ಟಾರ್ಟೆಡ್ ಫೀಲಿಂಗ್ ಸ್ವಲ್ಪ ಸಿಂಪತಿ ಹಾ ನಿಮ್ಮ ಏನು ಮಾತಾಡ್ತಾ ಇದ್ದಾರೆ ಅಂತ ಕನೆಕ್ಷನ್ ಇಲ್ಲ. ಒಂದಿನ ಹೇಳ್ತಾರೆ ನನ್ನ ಫ್ಯಾಮಿಲಿ, ಒಂದಿನ ಹೇಳ್ತಾರೆ ಅಲ್ಲ, ಒಂದಿನ ಹೇಳ್ತಾರೆ ಬಿಸ್ನೆಸ್ ಫ್ಯಾಮಿಲಿ, ಒಂದಿನ ಬಿಸ್ನೆಸ್ ಮಾಡಲ್ಲ, ದೇವೇಗೌಡರ ಬೇರೆ ಹೇಳ್ತಾರೆ, ನಾನೇ ಬೇರೆ ಹೇಳ್ತಾರೆ, ನನ್ನ ಸೊಸೆಯೇ ಬೇರೆ ಹೇಳ್ತಾರೆ, ನನ್ನ ಮಕ್ಕಳೇ ಬೇರೆ ಹೇಳ್ತಾರೆ. ಐ ಡೋಂಟ್ ಥಿಂಕ್ ಸೊ ನಾವು ಅವರ ಸ್ಟೇಟ್ಮೆಂಟ್ಗಳನ್ನು ಸೀರಿಯಸ್ ಆಗಿ ತಗೊಬೇಕು ಅಂತ. ಓಕೆ, ಕುಮಾರಸ್ವಾಮಿಯವರು ಅವರ ಘನತೆ ಗಾಂಭೀರ್ಯ ಅದನ್ನು ಕಳ್ಕೋತಾ ಇದ್ದಾರೆ ದಿನದಿಂದ ದಿನಕ್ಕೆ. ಈವನ್ ಅವರದೇ ಪಕ್ಷದ ಕಾರ್ಯಕರ್ತರಿಗೂ ಗೊತ್ತಾಗಿರ್ಬೋದು ಇದು ನಮ್ಮ ಕುಮಾರಸ್ವಾಮಿ ಅಲ್ಲ ಅಂತ. ನಾನು ಹೇಳಿದಲ್ಲ, ಕಪಿ ಮುಷ್ಟಿ ಅಂದರೆ ಎಂಥದ್ದು. ಜನಗಳು ಇದರಿಂದ ಹೊರಗಡೆ ಬರಲಿಕ್ಕೆ ಕೆಲವರು ಹೇಳ್ತಾರೆ, ಮೊನ್ನೆ ಕಾಲಲ್ಲಿ ಬಂದಾಗ, ಸರ್ ನಮಗೆ ಸ್ವಾತಂತ್ರ್ಯ ಸಿಗ್ತಾ ಇದೆ ಅಂತ. 1947 ಸಿಕ್ಕಿಲ್ಲ ನಮಗೆ, ಮೊನ್ನೆ ಯಾವಾಗದಿಂದ ನೀವು ಸ್ಟೋರಿ ಮಾಡಿದಿರಲ್ಲ 25 ಅದು ನಮ್ಮ ಸ್ವಾತಂತ್ರ್ಯ ದಿನಾಚರಣೆ ಆಗಿತ್ತು. ದಶಕಗಳ ಕಾಲ ಈ ಫ್ಯಾಮಿಲಿಗಳ ಕಪಿಮುಷ್ಟಿಯಿಂದ ನಾವು ಹೊರಗಡೆ ಬರಲಿಕ್ಕೆ ಆಗ್ತಾ ಇರಲಿಲ್ಲ. ಇವ್ರದ್ದು ದೌರ್ಜನ್ಯ ಖಾಲಿ ಲೈಂಗಿಕ ದೌರ್ಜನ್ಯ ಅಲ್ಲ, ಇವರು ಮಾಡ್ತಾ ಇರುವ ಹೇಸಿಗೆಯ ಕೆಲಸಗಳು ಯಾವುದ್ಯಾವುದು ಇದೆ ಅಂತ ನೀಟಾಗಿ ಹೇಳ್ತಾಯಿದ್ರು. ನಾವೇನು ಹೇಳ್ಕೊಟ್ಟು, ಕುಮಾರಸ್ವಾಮಿಯವರು ಹೇಳ್ಕೊಟ್ಟಂಗೆ ಪ್ರೋಗ್ರಾಮ್ ಅಲ್ಲ ಇದು, ಲೈವ್ ಪ್ರೋಗ್ರಾಮ್ ಕೊಡ್ತಾ ಇದ್ದೀವಿ, ಕಾಲ್ ಬರುತ್ತೆ, ಮಾತಾಡ್ತೀವಿ. ಕರೆಕ್ಟ್, ನಾವು ಮಾತುವಾಡಲ್ಲ, ಅವ್ರಿಗೆ ಬಿಡ್ತೀವಿ ಮಾತಾಡಲಿಕ್ಕೆ. ಸರಿ, ಅದಲ್ಲದೆ ಈಗ ಕುಮಾರಸ್ವಾಮಿಯವರು ನೇರವಾಗಿ ಹೇಳ್ಬಿಟ್ಟಿದ್ದಾರೆ, ಸಂತ್ರಸ್ತೆಯರ ಮುಂದೆ ಬನ್ನಿ, ನಿಮ್ಮ ನೋವೇನಿದೆ ಹೇಳ್ಕೊಂಬಿಡಿ. ನೋಡ್ರಿ, ನಾನು ಹೇಳಿ ನಿನ್ನೆ ನಿಮ್ಗೆ ಏನು ಹೇಳಿದೆ, ಕುಮಾರಸ್ವಾಮಿ ಅವರೇ ಹೇಳ್ತಾರೆ, ನಾನು ಡೈರೆಕ್ಟರ್, ನಾನು ಪ್ರೊಡ್ಯೂಸರು, ನಾನು ಆ್ಯಕ್ಟಿಂಗ್ ಮಾಡಿದ್ದೀನಿ, ಎಲ್ಲ ಮಾಡಿದ್ದೀನಿ ಅಂತ ಹೇಳ್ತಾರೆ. ಅವರು ಈಗ ಫಿಲ್ಮ್ ಬಿಟ್ಟು ಡ್ರಾಮಾ ಕಂಪನಿ ಸ್ಟಾರ್ಟ್ ಮಾಡಿದ್ದಾರೆ. ಬಯಲು ರಂಗ ಮಂಟಪ ರಂಗಾಯಣ ಶುರು ಆಗಿದೆ ಕುಮಾರಸ್ವಾಮಿಯವರಿಂದ. ಇನ್ನೊಂದು, ಈ ಸಲ ಪರದೆ ಬೀಳುತ್ತೆ ಇದಕ್ಕೆ. ಇವರು ಎಳೆದ ಎಲ್ಲ ನಾಟಕದ ಫಿಲ್ಮ್ ಪ್ರೊಡ್ಯೂಸ್ ಮಾಡಿದಾರಲ್ಲ ಅದಕ್ಕೆಲ್ಲ ಐ ಆಮ್ 100% ಶ್ಯೂರ್ ಈ ಸಲ ಇದಕ್ಕೊಂದು ಪರದೆ ಬೀಳುತ್ತೆ.